ಈ ವಿಡಿಯೋದಲ್ಲಿ ವೈರಸ್ ಬಗ್ಗೆ ತಿಳಿಯೋಣ. ವೈರಸ್ ಸೂಕ್ಷ್ಮ ಜೀವಿಗಳಲ್ಲೊಂದು ಬಗೆ. ಬರಿಗಣ್ಣಿಗೆ ಕಾಣದ ಇವುಗಳು ಬ್ಯಾಕ್ಟೀರಿಯಾಗಿಂತ ಚಿಕ್ಕದಾಗಿರುತ್ತವೆ. ಇವು ಮನುಷ್ಯರ ಜೀವಕೋಶಗಳಿಗಿಂತ ಸುಮಾರು 100 ಪಟ್ಟು ಚಿಕ್ಕವು. ವೈರಸ್ಗಳು ಹಲವು ಆಕಾರದಲ್ಲಿರುತ್ತವೆ ಮತ್ತು ಎಲ್ಲಿ ಬೇಕೆಂದರಲ್ಲಿ ಇರಬಲ್ಲವು. ಹಾಗೆ ನೋಡಿದರೆ ವೈರಸ್ಗಳು ಭೂಮಿ ಮೇಲಿನ ಎಲ್ಲಾ ಜೀವಿಗಳ ಒಟ್ಟಾರೆ ಸಂಖ್ಯೆಯನ್ನು ಮೀರಿಸುವಷ್ಟಿವೆ. ವೈರಸ್ಗಳು ಮನುಷ್ಯರಿಗೆ, ಇತರೆ ಪ್ರಾಣಿಗಳಿಗೆ, ಸಸ್ಯಗಳಿಗೆ ಅಲ್ಲದೆ ಬ್ಯಾಕ್ಟೀರಿಯಾಗಳಿಗೂ ಸೋಂಕು ತಗುಲಿಸಬಲ್ಲವು. ವೈರಸ್ಗಳು ತುಂಬಾ ಸರಳ ರಚನೆಯನ್ನು ಹೊಂದಿದ್ದು ಡಿಎನ್ಎ ಇಲ್ಲವೇ ಆರ್ಎನ್ಎ ಎಂಬ ವಂಶಾವಳಿ ವಸ್ತುವಿನ ಸುತ್ತ ಪ್ರೋಟೀನ್ ಸವರಿದ ರಚನೆಯನ್ನು ಹೊಂದಿರುತ್ತವೆ. ಕೆಲವು ಬಾರಿ ಇವುಗಳ ಸುತ್ತ ಹೊರಕವಚವೊಂದು ಇರಬಹುದು. ವಿಶೇಷವೆಂದರೆ ಈ ಹೊರಕವಚ ವೈರಸ್ಸಿನದಾಗಿರದೆ ಬೇರೊಂದರ ಜೀವಕೋಶದಿಂದ ಕದ್ದಿರುವಂಥದ್ದು. ಹೀಗೆ ಮಾರುವೇಷ ತೊಡುವ ವೈರಸ್ ಅನ್ನು ಗುರುತಿಸಿ ಅದನ್ನು ಹೊರದಬ್ಬಲು ಜೀವಿಗಳಿಗೆ ಕಷ್ಟವಾಗುತ್ತದೆ. ಈ ಮುಂಚೆ ತಿಳಿಸಿದಂತೆ ವೈರಸ್ಗಳಲ್ಲಿ ಜೀವಕೋಶಗಳಿರುವುದಿಲ್ಲ. ಹಾಗೆ ನೋಡಿದರೆ ಅವುಗಳು ಪೂರ್ತಿ ಪ್ರಮಾಣದ ಜೀವಿಗಳೂ ಅಲ್ಲ. ಅವುಗಳ ಸ್ಥಿತಿಯನ್ನು ಜೀವಿಗಳು ಮತ್ತು ರಾಸಾಯನಿಕಗಳ ನಡುವಿನದ್ದು ಎನ್ನಬಹುದು. ಅವು ಜೀವಿಗಳಲ್ಲವಾದ್ದರಿಂದ ಅವುಗಳ ಗುಂಪನ್ನು ಬಗೆಗಳು ಎನ್ನುತ್ತೇವೆ ಹೊರತು ತಳಿಗಳು ಎನ್ನುವುದಿಲ್ಲ. ವೈರಸ್ಗೆ ಕೆಲವು ಉದಾಹರಣೆಗಳೆಂದರೆ ನೆಗಡಿ ತರುವ ಇನ್ಫ್ಲೂಯೆನ್ಸಾ ಮತ್ತು ಎಚ್ಐವಿ ಏಡ್ಸ್. ವೈರಸ್ಗಳು ಜೀವಿಯಲ್ಲ ಅಂದ ಮೇಲೆ ಅವು ಕಾಯಿಲೆ ಹೇಗೆ ತರುತ್ತವೆ? ವೈರಸ್ ಬೇರೆ ಜೀವಿಯ ಜೀವಕೋಶದಲ್ಲಿ ಇರುವಂಥದ್ದು. ಅಲ್ಲಿದ್ದುಕೊಂಡು ಆ ಜೀವಿಯ ಜೀವಕೋಶದ ವಂಶಾವಳಿ ವಸ್ತುವನ್ನು ಕಸಿದುಕೊಂಡು ವೈರಸ್ ಬೆಳೆಯುತ್ತದೆ. ಹೀಗೆ ಬೆಳೆದ ವೈರಸ್ ಹಲವಾರು ವೈರಸ್ಗಳಾಗಿ ಕವಲೊಡೆಯುತ್ತದೆ. ವೈರಸ್ಗಳ ಸಂಖ್ಯೆ ಹೆಚ್ಚಾದಾಗ ಬದುಕಲು ಎಡೆ ಮಾಡಿಕೊಟ್ಟ ಜೀವಿಯ ಜೀವಕೋಶವೇ ಸಾಯುತ್ತದೆ. ಅಲ್ಲಿಂದ ವೈರಸ್ಗಳು ಇನ್ನಷ್ಟು ಜೀವಕೋಶಗಳಿಗೆ ಹರಡಿ ಅವುಗಳನ್ನು ಹಾಳು ಮಾಡಲು ಶುರು ಮಾಡುತ್ತವೆ. ವೈರಸ್ಗಳು ಜೀವಕೋಶದಿಂದ ಜೀವಕೋಶಕ್ಕೆ ಹರಡುವುದಷ್ಟೇ ಅಲ್ಲ, ಜೀವಿಯಿಂದ ಜೀವಿಗೂ ಹರಡಬಲ್ಲವು. ವೈರಸ್ಗಳು ಹಲವು ಕಾಯಿಲೆಗಳನ್ನು ತರಬಲ್ಲವು. ಉದಾಹರಣೆಗೆ ಸಾಮಾನ್ಯ ನೆಗಡಿ, ಇನ್ಫ್ಲೂಯೆನ್ಸಾ, ರೇಬೀಸ್, ಹಳದಿ ಜ್ವರ, ಎಚ್ಐವಿ ಅಂದರೆ ಏಡ್ಸ್, ನಿಮೋನಿಯಾ, ಹಕ್ಕಿ ಜ್ವರ, ಜೀಕಾ, ಎಬೋಲಾ, ಕ್ಯಾನ್ಸರ್ ಉಂಟುಮಾಡುವ ಎಚ್ಪಿವಿ ಮತ್ತು ಈಗ ಎಲ್ಲೆಡೆ ಹರಡುತ್ತಿರುವ ಕೊರೋನಾ ಕಾಯಿಲೆ. ಒಳ್ಳೆಯ ಸಂಗತಿಯೆಂದರೆ ಮನುಷ್ಯರ ದೇಹದೊಳಗಿನ ಕಾಪಾಡುವ ವ್ಯವಸ್ಥೆ ವೈರಸ್ಗಳ ಜೊತೆ ಹೋರಾಡಲು ಸಮರ್ಥವಾಗಿವೆ. ಹಲವು ಬಾರಿ ನಮ್ಮ ದೇಹದ ಕಾಪಾಡುವ ವ್ಯವಸ್ಥೆ ವೈರಸ್ ಅನ್ನು ಸೋಂಕು ಉಂಟುಮಾಡುವ ಮೊದಲೇ ಗುರುತಿಸಿ ಹೊರದಬ್ಬಬಲ್ಲದು. ವೈರಸ್ ತಗುಲಿದ ಮೇಲೂ ಅದರ ಜೊತೆ ಹೋರಾಡಿ ನಮ್ಮ ವ್ಯವಸ್ಥೆ ವೈರಸ್ ಅನ್ನು ಸದೆಬಡಿಯಬಲ್ಲದು. ಆದರೆ ಕೆಲವು ಬಾರಿ ನಮ್ಮ ದೇಹದ ಕಾಪಾಡುವ ವ್ಯವಸ್ಥೆ ಸೋಲುತ್ತದೆ. ಆಗ ವೈರಸ್ ಕಾಯಿಲೆ ಉಂಟು ಮಾಡಬಲ್ಲದು ಮತ್ತು ಕೆಲವೊಮ್ಮೆ ಸಾವನ್ನು ತರಬಲ್ಲದು. 1918ರಲ್ಲಿ ಹರಡಿದ ಸ್ಪ್ಯಾನಿಷ್ ಫ್ಲೂ ವೈರಸ್ ಸುಮಾರು 5 ಕೋಟಿ ಜನರ ಸಾವಿಗೆ ಕಾರಣವಾಯಿತು. ವೈರಸ್ಗಳ ವಿರುದ್ಧ ಹೋರಾಡುವ ಮುನ್ಮದ್ದು ಅಂದರೆ ವ್ಯಾಕ್ಸಿನ್ಗಳನ್ನು ವಿಜ್ಞಾನಿಗಳು ಕಂಡುಹಿಡಿಯುತ್ತಾ ಬಂದಿದ್ದಾರೆ. ಈ ಮುನ್ಮದ್ದುಗಳಿಂದಾಗಿ ಸಿಡುಬು ರೋಗದಂತಹ ಕೆಲವು ವೈರಸ್ಗಳು ಕಾಣೆಯಾಗಿ ಹೋಗಿವೆ. ಆದರೆ ಎಚ್ಐವಿ ಏಡ್ಸ್ ನಂತಹ ಕೆಲವು ವೈರಸ್ಗಳಿಗೆ ಮುನ್ಮದ್ದುಗಳನ್ನು ಕಂಡುಹಿಡಿಯಲು ಸಾಧ್ಯವೇ ಆಗುತ್ತಿಲ್ಲ. ನಿಮಗಿದು ಗೊತ್ತೇ? ಆಂಟಿಬಯೋಟಿಕ್ ಮದ್ದುಗಳು ವೈರಸ್ಗಳ ಮೇಲೆ ಯಾವ ಪರಿಣಾಮವನ್ನು ಬೀರಲಾರವು. ಅವು ಬ್ಯಾಕ್ಟೀರಿಯಾ ಸೋಂಕಿನ ವಿರುದ್ಧವಷ್ಟೇ ಹೋರಾಡಬಲ್ಲವು. ಅಂದರೆ ನಿಮಗೆ ನೆಗಡಿ ಆಗಿದ್ದರೆ ಆಂಟಿಬಯೋಟಿಕ್ಸ್ ತೆಗೆದುಕೊಂಡರೆ ಏನೂ ಪ್ರಯೋಜನವಿಲ್ಲ. ಕೆಲವು ಆಂಟಿವೈರಲ್ ಮದ್ದುಗಳು ಏಡ್ಸ್ ನಂತಹ ರೋಗದಿಂದ ಉಂಟಾಗುವ ಪರಿಣಾಮವನ್ನು ಮುಂದೂಡುತ್ತವೆ. ಹೀಗೆ ವೈರಸ್ಗಳು ಚಿಕ್ಕದಾಗಿ ಸರಳ ರಚನೆಯನ್ನು ಹೊಂದಿದ್ದರೂ ದೊಡ್ಡ ಕಾಯಿಲೆಗಳನ್ನು ತರಬಲ್ಲವು.